ಒಂದು ಮಾತು ಬರುತ್ತೆ ಸ್ಮಶಾನ 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 ಅಂತೇವೆ ಪಟ್ಟಣದಲ್ಲಿ ಕೂತವರಿಗೆ ಸ್ಮಶಾನ ಅಂತಂದ್ರೆ ಕೆಲವರಿಗೆ ಶಬ್ದ ಮಾತ್ರ ಕೇಳಿರ್ತಾರೆ ಕೆಲವರಿಗೆ ಅರ್ಥ ಏನು ಅಂತ ಗೊತ್ತಿಲ್ಲ ಏನೇನೇನೇನೋ ಗೊಂದಲ ಅದಕ್ಕೆ ಸ್ಮಶಾನ ಆಗಬೇಕಾದ್ರೆ ತುಂಬಾ ಸುಲಭ ಅಂತ ಮಹಾಭಾರತ ಒಂದು ಮಾತು ಹೇಳ್ತಾರೆ ಯಸ್ಯ ಗಾವಃ ಗೃಹೇ ಸಂತಿ ತತ್ ಗೃಹಂ ಶ್ರೇಷ್ಠಂ ಉಚ್ಯತೆ ನ ಸಂತಿ ಗಾವಃ ಯಜ್ಞೇ ತದ್ಗೃಹಂ ಸ್ಮಶಾನ ಸದೃಶಂ ಯಾವ ಮನೆಯಲ್ಲಿ ಆಕಳುಗಳು ಉಂಟೋ ಅದು ದೊಡ್ಡ ಮನೆ ಎಲ್ಲಿ ಆಕಳುಗಳು ಇಲ್ಲವೋ ಅದು ಸ್ಮಶಾನ ಅಂತ ಸ್ಮಶಾನ ಮಾಡಿಕೊಳ್ಳಿಕ್ಕೆ ಸುಲಭದ ದಾರಿ ಅಂತ ಒಂದು ಮಾತು ಹೇಳಿದ್ದು ಸುಮಾರು 506 ವರ್ಷಗಳ ಹಿಂದೆ ಪುರಂದರದಾಸರ ಜೀವಿತ ಕಾಲ ನಮಗೆಲ್ಲ ಗೊತ್ತು ಹಾಡಿನ ಮೂಲಕ ತುಂಬಾ ಪ್ರಸಿದ್ಧರಾದವರು ಎಲ್ಲಾ ದೇವರುಗಳ ಬಗ್ಗೆಯೂ ಕೂಡ ಹಾಡಿದ್ರು ಆವಾಗ ಮೊಸಲರಿಗೂ ಕೂಡ ಸ್ವಲ್ಪ ಆಸೆ ಆಯ್ತಂತೆ ಏ ನಮ್ಮ ಬಗ್ಗೆ ಏನಾದರೂ ಹಾಡು ಹಾಡಿಸೋಣ ಇವರ ಹತ್ರ ಅಂತ ಯಾಕೆಂದ್ರೆ ಆಗಿನ ಕಾಲದ ಮೊಸಲರು ಅವರೇನು ಉಗ್ರವಾದಿಗಳು ಆಗಿರಲಿಲ್ಲ ವ್ಯಗ್ರವಾದಿಗಳು ಆಗಿರಲಿಲ್ಲ ಸಮಗ್ರವಾದಿಗಳು ಆಗಿದ್ರು ಎಲ್ಲರನ್ನೂ ಕಟ್ಟಿಕೊಂಡು ಹೋಗತಕ್ಕಂತಹ ವಾತಾವರಣ ಹಿಂದಿನ ಕಾಲದ ಮೊಸಲರಲ್ಲಿತ್ತು ಆದ್ರಿಂದ ಅವರು ಪುರಂದರನ್ನು ತಮ್ಮಲ್ಲಿಗೆ ಕರೆಸಿ ನಮ್ಮ ದೇವರ ಬಗ್ಗೆನೂ ಕೂಡ ಸ್ವಲ್ಪ ಹಾಡಿ ನಮ್ಮ ಬಗ್ಗೆನೂ ಸ್ವಲ್ಪ ಹಾಡಿ ಅಂತ ಪುರಂದರಲ್ಲಿ ಹೇಳಿದ್ರಂತೆ ಪುರಂದರಾಸರು ಆರಂಭನೆ ಮಾಡಿದ್ರಂತೆ ಏನಂತ ತುರುಕರು ಕರೆದರೆ ಉಣಬಹುದಣ್ಣ ಅಂತ ಗಟ್ಟಿಯಾಗಿ ಹಾಡಿದ್ರಂತೆ ಅರ್ಥ ಆಯ್ತಲ್ಲ ತುರುಕರು ಕರೆದರೆ ಉಣಬಹುದು ತುರುಕರು ಊಟ ಹಾಕಿದ್ರೆ ಉಣಬಹುದು ಅಂತ ಗಟ್ಟಿಯಾಗಿ ಹಾಡಿದ್ರು ಅವಾಗ ಯಾರೋ ಇದನ್ನು ಕೇಳಿಸಿಕೊಂಡು ವ್ಯಾಸರಾಯ ಸ್ವಾಮಿಗಳ ಕಿವಿ ಚುಚ್ಚಿದ್ರು ಅವರದ್ದು ಹಿತ್ತಾಳೆ ಕಿವಿಯಲ್ಲ ಇವರದ್ದು ಚುಚ್ಚುವ ಕಿವಿ ಚುಚ್ಚುವ ಬಾಯಿ ಅಷ್ಟೆ ಅವರು ಕರೆದ್ರಂತೆ ಕೂಡಲೇ ಪುರಂದರನ್ನು ಕರೆದ್ರಂತೆ ಏನೋ ಮೊಸಲರ ಬಳಿ ಹೋಗಿ ಹಾಡಿದ್ಯಂತೆಲ್ವೋ ಏನು ಹಾಡಿದ್ದು ಇನ್ನೊಮ್ಮೆ ಹಾಡು ಅಂತ ಇಲ್ಲಿ ಕೂಡ ಅದೇ ದಾಟಿಯಲ್ಲಿ ಹಾಡಿದ್ರಂತೆ ಸ್ವಾಮಿ ತುರುಕರು ಕರೆದರೆ ಉಣಬಹುದಣ್ಣ ಅಂತ ಅವಾಗ ಪುನಃ ಅಲ್ಲಿದ್ದ ಕೆಲವು ಪಂಡಿತರು ಏನು ಗೊಬ್ಬು ಇವನಿಗೆ ಪುರಂದರನಿಗೆ ವ್ಯಾಸರಾರಂಭನ ಕೂಡ ಹೀಗೆ ಮಾತಾಡೋದು ಅಂತಂದಾಗ ವ್ಯಾಸರಾನಂದ ಮಹಾರಾಜ ಎಲ್ಲ ಹೊರಗಿನಿಂದ ಅರ್ಥ ಮಾಡಿಕೊಳ್ಳುವ ಜನ ಇದ್ದಾರೆ ಆಂತರಿಕ ಅರ್ಥವನ್ನು ತಿಳ್ಕೊಳ್ಳುವ ಜನ ಅದರ ಗೊಂದಲಕ್ಕೆ ಹೋಗೋಲ್ಲ ಇದರ ಅರ್ಥ ಏನು ಅಂತ ಬಿಡಿಸು ಅಂತಂದಾಗ ಪುರಂದರ ಅಂದ್ರಂತೆ ಚಿಕ್ಕ ತುರು ಕರು ಚಿಕ್ಕ ಕರುವನ್ನು ಇಟ್ಟುಕೊಂಡು ಆಕಳಿನ ಹಾಲನ್ನು ಕರೆದರೆ ಆ ಹಾಲನ್ನು ಉಣಬಹುದಣ್ಣ ಎನ್ನುವ ಧಾಟಿಯಲ್ಲಿ ತುರು ಕರು ಕರೆದರೆ ಉಣಬಹುದಣ್ಣ ಅಂತ ಇಷ್ಟು ಇದರ ಅರ್ಥ ಅಂತ ಪ್ರಾಯಶಃ ಇಷ್ಟೇ ನಾ ಮೊದಲು ಹೇಳಿದ್ದು ಅಷ್ಟೇ ಆಗಿದ್ರೆ ನಾವು ಕೂಡ ತುರುಕರ ಮನೆಗೆ ಊಟಕ್ಕೆ ಹೋಗ್ತಿದ್ದೇವೋ ಏನೋ ಈಗ ಮಾತ್ರ ಸ್ವಲ್ಪ ಗೊಂದಲಕ್ಕೆ ಹೇಳಬೇಕು ಹಾಗಾದ್ರೆ ಯಾವ ಒಂದು ಪಶುವಿನ ಬಾಯಿ ಶುದ್ಧವೋ ಅಂತಹ ಪಶುವನ್ನು ಪೂಜೆ ಮಾಡಬೇಕು ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲಲ್ಲ ನಮ್ಮ ನಿಮ್ಮ ಬಾಯಿ ಯಾವಾಗಲೂ ಅಶುದ್ಧ ನೋಡಿ ಆಕಳಿನ ಪೃಷ್ಠ ಶುದ್ಧ ಆಕಳಿನ ಬಾಯಿ ಅಶುದ್ಧ ಆಕಳಿನ ಪೃಷ್ಠ ಶುದ್ಧ ಕರುವಿನ ಬಾಯಿ ಶುದ್ಧ ನೋಡಿ ಒಂದು ಪ್ರಾಣಿಗಳದ್ದು ಪೃಷ್ಠ ಮತ್ತೆ ಬಾಯಿ ಎರಡೂ ಶುದ್ಧ ಈ ಮಾನವನದ್ದು ಬಾಯಿ ಅಶುದ್ಧ ಪೃಷ್ಠ ಅಂತೂ ಮೊದಲೇ ಅಶುದ್ಧ ಇಂತಹ ಮಾನವರು ನಾವು ಬೆಳೆದಿದ್ದೇವೆ ಅದರಲ್ಲೇ ಕಾಣುತ್ತೆ ಆ ಪಶು ಹೇಳಿದಲ್ವೋ ನೀ ಯಾರಿಗಾದೆಯೋ ಎಲೆ ಮಾನವ ಇಟ್ಟರೆ ಸೆಗಣಿಯಾದೆ ತಟ್ಟಿದರೆ ಹುರುಳಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಎಲೆ ಮಾನವ ಅಂತ ಮಾನವನನ್ನು ಮುಂದಿಟ್ಟುಕೊಂಡು ಹಸು ತಾನು ಮಾನವನಿಗೆ ಉಪದೇಶ ಮಾಡತಕ್ಕದ್ದು ಹಿಂದಿನ ಕಾಲದಲ್ಲಿ ಪದ್ಯವಾಗಿ ಶಾಲೆಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿತ್ತು ಯಾಕೆಂದ್ರೆ ಆವಾಗ ಮಾನವ ಕೇಳ್ತಿದ್ದ ಯಾರಾದ್ರೂ ಒಳ್ಳೆದೆಲ್ಲಿಂದ ಅದು ಬರ್ತದೆ ಅದನ್ನು ಕೇಳ್ತಿದ್ದ ಈಗ ಮಾನವ ಕೇಳುವ ಹಂತದಲ್ಲಿ ಇಲ್ಲ ಆದ್ರಿಂದ ಪಶುಗಳು ಉಪದೇಶ ಮಾಡುವ ಹಂತದಲ್ಲಿಯೂ ಕೂಡ ಈ ಮಾನವನಿಗೆ ಇಲ್ಲ ಹಾಗಾದ್ರೆ ಬಾಯಿ ಮತ್ತೆ ಪೃಷ್ಠ ಎರಡು ಅದರಲ್ಲೇ ನಮ್ಮಲ್ಲಿ ಈಗಲೂ ಒಂದು ಮಾತುಂಟು ಒಬ್ಬ ಯಾರಾದ್ರೂ ಬ್ರಾಹ್ಮಣ ವಂಶದಲ್ಲೇ ಹುಟ್ಟಿರಬಹುದು ಅವ ಏನು ಕೆಲಸ ಮಾಡುವುದಿಲ್ಲ ಅಂದ್ರೆ ಕೆಲಸಕ್ಕೆ ಅಪ್ರಯೋಜಕ ಅಂದ್ರೆ ನಮ್ಮಲ್ಲಿ ಈಗಲೂ ಒಂದು ಮಾತುಂಟು ಆಯ ಕಂಜಿದ ಅಂಬಿ ಅಂತ ಕಂಜಿದ ಅಂಬಿ ಅಂತಂದ್ರೆ ಕರುವಿನ ಸೆಗಣಿ ಕರುವಿನ ಸೆಗಣಿ ಶುದ್ಧಕ್ಕೆ ಬರೋಲ್ಲ ಆಕಳಿನ ಸೆಗಣಿಯೇ ಶುದ್ಧಕ್ಕಾಗಬೇಕು ಸೆಗಣಿ ಅಂತಂದಾಗಲೂ ಕೂಡ ಈಗಿನ ಜನಾಂಗ ಸ್ವಲ್ಪ ನಾವು ಏನೋ ಮುಜುಗರ ಪಡ್ತೇವೆ ಏನೋ ಎಲರ್ಜಿ ಅಂತೇವೆ ಸೆಗಣಿ ಅಂತಂದ್ರೆ ಆದ್ರೆ ಯಾವ ಸೆಗಣಿಯ ಮಹತ್ವವನ್ನು ಮಹಾಭಾರತದಲ್ಲಿ ವೇದವ್ಯಾಸರು ಭೀಷ್ಮಾಚಾರ್ಯರ ಮೂಲಕ ಹೇಳಿದ್ದಾರೆ ಏನು ಗೊತ್ತಾ ಇಡೀ ಆಕಳಿನಲ್ಲಿ ಎಲ್ಲಾ ದೇವತೆಗಳು ಸನ್ನಿಹಿತರಾಗಿದ್ದಾರಲ್ಲ ಒಂದೊಂದು ಲಲಾಟೆ ಗೋಹ ವೃಷಧ್ವಜ ಜಿಫ್ವಾಯಾಂಚ ಸರಸ್ವತಿ ನಾಲಿಗೆಯಲ್ಲಿ ಸರಸ್ವತಿ ಬಂದು ಕೂತಳಂತೆ ಲಲಾಟದಲ್ಲಿ ಹಣೆಯಲ್ಲಿ ರುದ್ರದೇವರು ಬಂದು ಕೂತರಂತೆ ಆ ಗೋವಿನ ಕೆಚ್ಚಲಲ್ಲಿ ಚತ್ವಾರಹ ಸಾಗರಾಹ ಪೂರ್ಣಾಹ ಗವಾಂ ಪಯೋಧರೆ ನಾಲ್ಕು ಕೆಚ್ಚಲಲ್ಲಿ ನಾಲ್ಕು ಸಮುದ್ರಗಳು ಬಂದು ಕೂತುವಂತೆ ಹೀಗೆ ಗೋವಿನ ಒಂದೊಂದು ಭಾಗದಲ್ಲಿ ಒಂದೊಂದು ದೇವತೆಗಳು ಬಂದು ಕೂತವು
ಲಕ್ಷ್ಮೀ ಬಂದ್ರು ಬಂದಾಗ ಆಕಳಿನಲ್ಲಿ ಜಾಗ ಇಲ್ಲ, ಆಕಳಿನಲ್ಲಿ ಎಲ್ಲಾ ದೇವತೆಗಳು ತುಂಬಿ ಆಗಿದ್ದಾವೆ. ಲಕ್ಷ್ಮಿ ಕೇಳಿ ನನಗೆ ಜಾಗ ಎಲ್ಲಿ ಅಂತ. ಹಾಗಾದ್ರೆ ಇದು ಮೊದಲನೇ ಇದ್ದದ್ದಲ್ವ, ಮನೆಯವಳು ಸ್ವಲ್ಪ ಬರುವುದು ತಡ. ದ್ರುಪದನ ಕಾಲದಲ್ಲಿ ಕೂಡ ಇತ್ತಂತೆ, ಆಹುತಿಯನ್ನು ಯಜ್ಞಕ್ಕೆ ಹಾಕಬೇಕು, ದ್ರುಪದನ ಹೆಂಡತಿ ತಿನ್ನಲಿಕ್ಕಿದ್ದ ಆಹುತಿ, ದ್ರೌಪದಿ ಮತ್ತೆ ಧೃಷ್ಟದ್ಯುಮ್ನ ಹುಟ್ಟಲಿಕ್ಕಿದ್ದಂತ ಎರಡು ಆಹುತಿ ಯಾಜೋಪಯಾದರು ಕೊಡ್ಲಿಕ್ಕಿದ್ದದ್ದು. ಇವಳು ಏನ್ ಮಾಡ್ತಿದ್ರಂತೆ, ಮನೆಯ ಒಳಗೆ ದ್ರುಪದ ಬಂದಿದ್ದಾನೆ, ಅವನ ಹೆಂಡತಿ ಸ್ವಲ್ಪ ಅಲಂಕಾರ ಮಾಡಿಕೊಂಡು ಬರ್ತೇನೆ ಅಂತ ಸ್ವಲ್ಪ ಕಾಯ್ಲಿ ಕೇಳಿ ಪುರೋಹಿತರನ್ನು ತಂದ್ರಂತೆ. ಆವಾಗ ತಕ್ಷಣ ಪುರೋಹಿತರು, ದ್ರುಪದ ನಿನಗೆ ಹೆಂಡತಿ ತಿನ್ನಬೇಕು ಅಂತ ಮಕ್ಕಳು ಬೇಕು ಅಂತ ಕೇಳಿದ್ರಂತೆ. ದ್ರುಪದ ಅಂತ ಮಕ್ಕಳು ಬೇಕು ಅಂತ ಅಂದಂತೆ. ಆದ್ರೆ ಕಿಮೇ ತಯಾಯಿ ಚವಜ್ಞಯ, ಏ ಅವಳೇನಾಗಬೇಕು ಅಂತೇಳಿ ಹೆಂಡತಿ ತಿನ್ನಬೇಕಾದ ಆಹುತಿಯನ್ನು ಅಗ್ನಿಗೆ ಹಾಕಿ ಅಲ್ಲಿಂದ ಎರಡು ಮಕ್ಕಳನ್ನು ಪಡೆಯುವ ತಾಕತ್ತು ಆಗಿನ ಕಾಲದ ಪುರೋಹಿತರಲ್ಲಿ ತಂತು ತಡಾಗಿ ಬರತಕ್ಕಂತಹ ಜಾಯಮಾನ ಹೆಣ್ಮಕ್ಕಳಿಗೆ ಇದ್ದದ್ದೇ. ಅದೇ ರೀತಿಯಲ್ಲಿ ಲಕ್ಷ್ಮಿ ಅದನ್ನು ಸಮಾಜಕ್ಕೆ ತೋರಿಸಿಕೊಟ್ಲಂತೆ. ಹೆಣ್ಮಕ್ಕಳೆಲ್ಲ ತಡಾಗಿ ಬರುವವರು ಅಂತ ತೋರಿಸಿಕೊಡುವ ಮೂಲಕ ತಾನು ತಡ ಬಂದಂತೆ. ನೋಡಿದ್ರು ಗೋವಿನಲ್ಲಿ ಜಾಗ ಇಲ್ಲ, ಇಡೀ ಗೋವನ್ನು ಸರ್ವಂ ವಿಷ್ಣುಮಯಂ ಗಾವಹ, ಇಡೀ ಗೋವಿನಲ್ಲಿ ಎಲ್ಲಾ ದೇವತೆಗಳು ಬಂದು ನೆಲೆಸಿದ್ದಾರೆ. ಕೇಳಿದ್ರಂತೆ, ನನಗ ಎಲ್ಲಿ ಜಾಗ ಅಂತ ದೇವತೆಗಳು ಕೇಳಿದ್ದಕ್ಕೆ ದೇವತೆಗಳು ಅಂದ್ರಂತೆ, ಬೇಕಿದ್ರೆ ಸೆಗಣಿ ಉಂಟು, ಸೆಗಣಿಯಲ್ಲಿ ಕೂತುಕೋ ಅಂತ ಅಂದ್ರಂತೆ ದೇವತೆಗಳು. ಮಹಾಲಕ್ಷ್ಮೀಹಿ ಗೋಮಯೇ ಸಂಸ್ಥಿತ ಸದಾ ಅಂತಂದ್ರು. ಲಕ್ಷ್ಮಿ ತುಂಬಾ ಸಂತೋಷದಿಂದ ಆ ಸೆಗಣಿಯಲ್ಲಿ ಬಂದು ಕೂತಳಂತೆ. ಹಾಗಾದ್ರೆ ಲಕ್ಷ್ಮಿಯ ಸನ್ನಿಧಾನ ಇರತಕ್ಕಂಥದ್ದು ಒಂದು ಗೋವಿನ ಕಶ್ಮಲ. ಹಾಗಾದ್ರೆ ಗೋವಿನ ಕಶ್ಮಲ ಲಕ್ಷ್ಮಿಯ ಸನ್ನಿಧಾನ ಉಳ್ಳದ್ದು ಅಂತ ಆದ್ರೆ ಆ ಗೋವಿಗೆ ಏನು ಮಹತ್ವ ಬರಬೇಡ? ಇಂತಹ ಅಂಬಿ, ಇಂತಹ ಸೆಗಣಿ, ಇಂತಹ ಗೋಮಯ ಯಾವ ಮನೆಯೊಳಗೆ ಬರುತ್ತೋ ಆ ಮನೆಯಲ್ಲಿ ಲಕ್ಷ್ಮೀ ಬರ್ತಾಳೆ ಅಂತ ಅರ್ಥ. ಯಾವ ಮನೆಗೆ ಗೋಮಯ ಬರುವುದಿಲ್ಲವೋ ಆ ಮನೆಗೆ ಲಕ್ಷ್ಮಿಯ ಅಕ್ಕ ಬರ್ತಾಳೆ ಅಂತ. ಲಕ್ಷ್ಮಿ ಅಕ್ಕ ಅಂದ್ರೆ ದಾರಿದ್ರ್ಯಾಭಿಮಾನಿ ದೇವತೆ. ಸಮುದ್ರ ಮಥನ ಮಾಡುವಾಗ ಲಕ್ಷ್ಮಿ ಕೊನೆಗೆ ಹುಟ್ಟಿದ್ದು, ದುರ್ಯೋಧನ ಹೆಂಡತಿ ಮೊದಲು ಹುಟ್ಟಿದ್ದು. ಆ ಅಕ್ಕ ತಂಗಿಯರಿಗೆ ಆಗುವುದಿಲ್ಲ, ಆದ್ರಲ್ಲೇ ನಮ್ಮ ಮನೆಯಲ್ಲಿ ಈಗ ಗೋಮಯ ಇಲ್ಲ, ಆದ್ರಲ್ಲೇ ಅಕ್ಕ ಬಂದು ಕೂತಿದ್ದಾಳೆ. ಆದ್ರಲ್ಲೇ ಗಾದೆ ಮಾತು ಬಂತು, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಒಂದು ಗಾದೆ ಮಾತು ನಮ್ಮ ಅಲ್ಲಿಂದ ಬಂದದ್ದು ಕಾಣುತ್ತೆ. ಆದ್ರಿಂದ ಆ ಹಿರಿಯಕ್ಕನೂ ಬೇಡ, ಹಿರಿಯಕ್ಕನ ಚಾಳಿಯೂ ಬೇಡ, ನಮ್ಗೆ ಚಿಕ್ಕಕ್ಕ ಬಂದ್ರೆ ಸಾಕು, ಲಕ್ಷ್ಮಿ ನಮ್ಮನೆಗೆ ಬಂದ್ರೆ ಸಾಕು. ಆ ದೃಷ್ಟಿಯಿಂದ ಗೋಮಯವನ್ನು ನಮ್ಮ ಮನೆಯಲ್ಲಿ ಪ್ರತಿ ದಿವಸ ಇರಿಸೋಣ, ತನ್ಮೂಲಕ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋಣ. ಇಂತಹ ಗೋಮಯದಿಂದಲೋ ಗೋಮೂತ್ರದಿಂದಲೋ ಏನೆಲ್ಲ ಔಷಧಗಳು ಆಗುತ್ತೆ ಎನ್ನುವುದನ್ನು ಶ್ರೀಗಳವರು ಸ್ವಯಂ ಇಲ್ಲಿ ತಯಾರು ಮಾಡಿ ಕೊಡ್ತಾ ಇದ್ರು. ನಮ್ ಜನ ತಕೊಳ್ಳೋಲ್ಲ, ಯಾಕೆ ಗೊತ್ತಾ? ನಮ್ಗೆ ಅಮೆರಿಕದಿಂದ ಬರಬೇಕು. ನಮ್ಗೆ ಎಲ್ಲವೂ ಕೂಡ ಇಲ್ಲಿದ್ದು ಬಾದಾಮಿಯೋ ಗೋಡಂಬಿಯೋ ಉತ್ತುತ್ತೆನೋ ಕಲ್ಸಕ್ಕರೆನೋ ಇದು ಭಾರತದ್ದು ಅಂತಂದ್ರೆ ನಾವು ತಕೊಳ್ಳಲ್ಲ. ಭಾರತದ್ದೇ ಅಮೆರಿಕಕ್ಕೆ ಹೋಗಿ ಅಲ್ಲಿ ಒಂದು ಸೀಲು ಬಿದ್ದು ಬಂದ್ರೆ ಇದು ಗೊತ್ತಾ? ಅಮೆರಿಕದ ಬಾದಾಮಿ ಗ್ರಹದಾರಿ ಇಲ್ಲಿಂದಲೇ ಹೋದದ್ದು. ಅಷ್ಟು ಮೂರ್ಖರು ನಾವಾಗಿದ್ದೇವೆ. ಪ್ರಾಯಶಃ ಶ್ರೀಗಳವರು ತಯಾರು ಮಾಡಿದ ಈ ವಸ್ತುಗಳು, ಗೋಮೂತ್ರ ಗೋಮಯದಿಂದ ತಯಾರು ಮಾಡಿದ ವಸ್ತುಗಳು ಅಮೆರಿಕಕ್ಕೆ ಹೋಗಿ ಅಲ್ಲಿ ಸೀಲಾಗಿ ಬಂದ್ರೆ ಪ್ರಾಯಶಃ ನಮ್ ಜನ ನೋಡಿ, ಇದು ಅಮೆರಿಕದ ಗೋಮೂತ್ರ, ನಮ್ಗೆ ಅಮೆರಿಕದ ಗೋಮೂತ್ರ, ನಮ್ಗೆ ಗೋವಿನದ್ದು ಮೂತ್ರ ಇದ್ರೆ ಸಾಕು. ಇಂತಹ ವಾತಾವರಣ ನಾವು ಬೆಳೀತಿರಬೇಕಾದ್ರೆ ಪಶುವಿನಿಂದ ಮಾನವರು ಕಲೀಲಿಕ್ಕಿದ್ದಂತಹ ಪಾಠ ತುಂಬಾ ಉಂಟು. ಇದನ್ನು ಮನಗಂಡು ನೇರವಾಗಿ ಮಾನವನಿಗೆ ಉಪದೇಶ ಮಾಡಿದ್ರೆ ಕೇಳುವ ಹಂತದಲ್ಲಿಲ್ಲ. ಅದಕ್ಕೋಸ್ಕರ ಶ್ರೀಗಳವರು ಗೋಶಾಲೆ ಎನ್ನುವುದನ್ನು ತಾನು ಆರಂಭ ಮಾಡಿ, ಪ್ರಾಯಶಃ ನಮಗೆಲ್ಲ ಭೋಜನ ಶಾಲೆ ಬಿಟ್ಟು ಮತ್ತೆ ಯಾವ ಶಾಲೆ ಇದ್ದು ಪರಿಚಯ ಇಲ್ಲ ಕಾಣುತ್ತೆ. ಶ್ರೀಗಳವರು ಇನ್ನೊಂದು ಶಾಲೆಯ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ, ಗೋಶಾಲೆಯ ಪರಿಚಯವನ್ನು ಮಾಡಿಸ್ತಾ ಇದ್ರು. ಬಂದು ನಾಲ್ಕು ದಿಕ್ಕುಗಳಿಂದ, ನಿನ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಾಲ್ಕು ದಿಕ್ಕುಗಳಿಂದ ಒಮ್ಮೆಲೆ ವಿದ್ಯಾರ್ಥಿಗಳು ಬಂದು ಸೇರಿದಂತೆ ದಿಢೀರಂತೆ ಎಲ್ಲಾ ಕಡೆಗಳಿಂದೂ ಕೂಡ ಗೋವುಗಳು ಒಂದೇ ಸವನೆ. ಶ್ರೀಗಳವರು ಒಮ್ಮೆ ಗಾವಹ ಅಂತಂದದ್ದೇ ತಡ, ಅಂಬ 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 ಅಂತ ಹೇಳಿಕೊಂಡು ಎಲ್ಲೆಲ್ಲೋ ಇದ್ದಿರತಕ್ಕಂಥ ಆಕಳುಗಳು ಈ ದಿವಸ ಶ್ರೀಗಳವರ ಸನ್ನಿಧಾನಕ್ಕೆ ಬಂದು ಸೇರಿದ್ದಾವೆ. ಪ್ರಾಯಶಃ ಶ್ರೀಗಳವರಲ್ಲಿ, ಶ್ರೀಗಳವರು ಆ ಕೃಷ್ಣನ ಕಾಲದಲ್ಲಿ ಯಾರೋ ಒಬ್ಬ ಗೋಪಾಲ ಆಗಿದ್ದ ಅಂತ ಹೇಳಲ್ಲ, ಸ್ವಯಂ ಆಗಿನ ಕೃಷ್ಣ ಶ್ರೀಗಳವರಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಭಾವಿಸ್ತೇವೆ. ಯಾರಿಗೂ ತಲೆಗೆ ಬಾರದಂತಹ ವಿಚಾರ, ಕೃಷ್ಣ ಸ್ವಯಂ ತಾನು ಆ ಕಾಲದಲ್ಲಿ ಇದ್ದುಕೊಂಡು ಓಡಾಡಿಕೊಂಡು ನಡೆದಾಡಿಕೊಂಡು ಗೋವುಗಳನ್ನು ಮೇಯಿಸಿಕೊಂಡು ಗೋವುಗಳನ್ನು ಬಿಟ್ಟು ತಾನು ಬಂಡಿಯಲ್ಲಿ ಬರ್ತಿರಲಿಲ್ಲ, ತಾನೂ ಗೋವುಗಳ ಜೊತೆಗೆ. ಕೆಲವು ಗೋವುಗಳು ಮುಂದೆ, ಕೆಲವು ಗೋವುಗಳು ಹಿಂದೆ, ಅವುಗಳ ಮಧ್ಯದಲ್ಲಿ ಕೃಷ್ಣ. ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಂತಹ ಕೃಷ್ಣ, ನಾನು ಯಾಕೆ ನಡೆಯುವ ಕೃಷ್ಣ ಅಂತ ಹೇಳಿದೆ ಅಂದ್ರೆ, ಆ ಕೃಷ್ಣನ ಸನ್ ಇದ್ದದ್ದಕ್ಕೇನೆ ಶ್ರೀಗಳವರು ನಡಿಗೇನೆ ಜಾಸ್ತಿ ಆಗಿದೆ. ಅವರು ತುಂಬಾ ತುಂಬಾ ನಡೆಯುವವರು, ತುಂಬಾ ನಡೆಯುವವರು. ಹೀಗೆ ನಡೆಯಿರತಕ್ಕಂತಹ ಕೃಷ್ಣ, ಕೃಷ್ಣ ಭೂಮಿಯನ್ನು ಬಿಟ್ಟು ಹೋಗುವಾಗ ಒಂದು ಮಾತು ಹೇಳಿದ್ದ, ಗೋಪಾಲ ಮಂತ್ರಂ ಭಜತಾಂ ಫಲಪ್ರದಃ
ಏಕೇನ ರೂಪೇಣ ಭುವಿ ಅದೃಶ್ಯ ತಸ್ತೋ ಯಾರು ಪ್ರತಿನಿತ್ಯ ಶ್ರೀಕೃಷ್ಣಾಯನ ಮಹಾಶ್ರೀಕೃಷ್ಣಾಯನ ಅಂತ ಹೇಳ್ತಾರೋ ಅವರಲ್ಲಿ ಕೃಷ್ಣ ಒಂದು ರೂಪದಿಂದ ಕಲಿಯುಗದಲ್ಲಿಯೂ ಕೂಡ ಭೂಮಿಯಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಆಗುತ್ತೇನೆ ಅಂತ ಕೃಷ್ಣನೇ ಸ್ವಾಮಿ ಹೇಳಿರತಕ್ಕಂತಹ ಮಾತು. ಅಂತಹ ನಡೆದಾಡುವ ಕೃಷ್ಣ ಶ್ರೀಗಳವರಲ್ಲಿ ಸನ್ನಿಹಿತನಾದ್ದರಿಂದ ಈ ದಿವಸ ಶ್ರೀಕೃಷ್ಣ ಇವರಲ್ಲಿ ಸನ್ನಿಹಿತನಾದ ಕೃಷ್ಣ ಈ ಜಾಗಕ್ಕೆ ಬಂದು ನೀಲಾವರ ಜಾಗಕ್ಕೆ ಬಂದು ನೀಲ ಕೃಷ್ಣನ ಎಂಟು ಹೆಂಡಂದಿರಲ್ಲಿ ಒಬ್ಬಳು. ಆದ್ರಿಂದ ಪ್ರಾಯಶಃ ಆ ನೀಲ ಈ ಜಾಗಕ್ಕೆ ಬಂದಿದ್ಲೋ ಏನೋ ಯಾರಿಗೆ ಗೊತ್ತು, ನಮ್ಗೆ ಯಾವುದನ್ನೂ ಹಾಗಲ್ಲ ಹೀಗಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರಿಂದಲೇ ಇಂತಹ ನೀಲಾವರ ಜಾಗವನ್ನು ಆರಿಸಿಕೊಂಡಿದ್ದಾರೆ. ಗೋವುಗಳು ಬಂದಿದ್ದಾವೆ, ಕೃಷ್ಣ ಇವರಲ್ಲಿ ಸನ್ನಿಹಿತನಾಗಿ ಇಂತಹ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೆಯಲಿ, ನಾವು ಅನೇಕ ರೀತಿಯಲ್ಲಿ ಇದಕ್ಕೆ ಸೇವೆ ಮಾಡಬಹುದು. ಪ್ರಾಯಶಃ ಪರ್ಯಾಯಕ್ಕೆ ಹೊರೆ ಕಟ್ಟುವುದು ತುಂಬಾ ಕಷ್ಟ, ಆದ್ರೆ ಗೋಶಾಲೆಗೆ ಹೊರೆ ಕೊಡುವುದು ತುಂಬಾ ಸುಲಭ. ಯಾಕೆ ಗೊತ್ತಾ, ಆ ಪರ್ಯಾಯ ಕಾರ್ಯದಲ್ಲಿ ನಾವೆಲ್ಲ ಗುಳ್ಳ ಮೂರಿ ಕರ್ಕುಂಬಡ ಮೂರಿ ಅದರಲ್ಲಿ ಹೊರಗಿನದ್ದೆಲ್ಲ ಬಿಸಾಡಿರ್ತೇವಲ್ಲ, ಅದನ್ನೆಲ್ಲ ಒಟ್ಟು ಮಾಡಿ ಕೊಟ್ರೇನೆ ಅದೊಂದು ದೊಡ್ಡ ಹೊರೆ ಕಾಣಿಕೆ ಆಗುತ್ತೆ. ಆದ್ರೆ ಇಲ್ಲಿಗೆ ಹೊರೆ ಕಾಣಿಕೆ ಕೊಡುವುದು ತುಂಬಾ ಸುಲಭ. ಆದ್ರೂ ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ ಬೇರೆ ಯಾವ ರೀತಿಯಲ್ಲಿಯೂ ಕೂಡ ಹೊರೆ ಕಾಣಿಕೆ ದಾನ ಮಾಡ್ಲಿಕ್ಕೆ ಅಸಮರ್ಥರಾಗಿ ಮನೆಯಲ್ಲಿದ್ದ ಬರುಡು ದಾನಗಳನ್ನು ದಾನ ಮಾಡುವುದು ಎನ್ನತಕ್ಕಂಥವನ್ನು ಇಟ್ಟುಕೊಂಡಿದ್ದೇವೆ. ಮಾಡೋಣ ದಾನ, ಶ್ರೀಗಳವರಿಗೆ ತೆಗೆದುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ತಾಕತ್ತುಂಟು, ದಾನ ಮಾಡೋಣ. ನೋಡಿ ಘಟ್ಟದ ಮೇಲೆ ಹೋದ್ರೆ ಅವರದ್ದು ಕ್ರಮ ಏನಿರುತ್ತೆ ಗೊತ್ತಾ, ಸ್ವಾಮಿ ಲಕ್ಷ ಭಕ್ತಿ ಮಾಡಿದ್ದೇವೆ ಇದರಿಂದ ದೇವರಿಗೆ ಮಂಗಳಾರತಿ ಮಾಡಬೇಕು ಅಂತ ಭಕ್ತಿ ಕೊಡ್ತಾರೆ, ಅದಕ್ಕೆ ಎಣ್ಣೆಗೆ ಎಲ್ಲಿ ಹೋಗಬೇಕು ನಾವು, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಭಕ್ತಿ ಕೊಟ್ಟು ಜೊತೆಗೆ ಎಣ್ಣೆಯನ್ನು ಕೊಡ್ತಾರೆ. ಸ್ವಾಮಿ ಆ ಎಣ್ಣೆಯಲ್ಲಿ ಭಕ್ತಿಯನ್ನು ಹದ್ದಿ ದೇವರಿಗೆ ಉಪಯೋಗಿಸಿಕೊಳ್ಳಿ, ಹಾಗೆ ದನಗಳನ್ನು ಬರಡು ದನಗಳಿಗೆ ಕಳಿಸೋಣ, ಜೊತೆಯಲ್ಲಿ ನೀರನ್ನು ಕಳಿಸೋಣ, ಹುಲ್ಲನ್ನು ಕಳಿಸೋಣ, ಗೋಪಾಲಕರಾಗಿ ನಾವು ಕೂಡ ಈ ಜಾಗಕ್ಕೆ ಬರೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೇನು ಹೇಳುವಂತಿಲ್ಲ. ಶ್ರೀಗಳವರ ಅನುಗ್ರಹ ಇದ್ದದ್ದಕ್ಕೇನೆ ಶ್ರೀಗಳವರಿಂದ ಇಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನಿಮಗೆಲ್ಲ ದೇವರ ಶ್ರೇಯಸ್ಸನ್ನು ಬಯಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ.